ನಿಮ್ಮೆರಡು ಕೈಗಳನ್ನು ತೆಗೆದು ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮೆರಡು ಕೈಗಳನ್ನು ತೆಗೆದು ಅಷ್ಟೇ ನಿಧಾನವಾಗಿ ಕಣ್ಬಿಟ್ಟು ನಗ್ನಗ್ತಾ ನಿಮ್ಮ ಕೈನಲ್ಲಿ ನೋಡ್ಕೊಳ್ಳಿ. ಜೋರಾಗಿ ಒಂದ್ಸಾರಿ ಕೃತಜ್ಞತೆ ಪೂರ್ವಕವಾಗಿ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಅವ್ರಿಗೂ, ಅಮ್ಮ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ಪಾದಾಭಿವಂದನೆ ಮಾಡ್ತಾ, ಹಾಗೆ ಸದಾನಂದ ಯೋಗಿ ಮಹಾರಾಜ್ ಅವ್ರಿಗೂ, ಕಾಶಿ ರೆಡ್ಡಿ ನಾಯನ್ ಅವ್ರಿಗೂ, ನಮ್ಮ ಕುಟುಂಬ ಸದಸ್ಯರೆಲ್ಲರೂ ಹಣನ ಕೊಟ್ಟಕ್ಕೆ ಬಂದಿರುವಂತಹ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವ್ರಿಗೂ ಜೋರಾಗಿ ಚಪ್ಪಾಳಿ ಮೂಲಕ ಸ್ವಾಗತ ಮಾಡೋಣ. ಯಾವ ಥರ ಪಿ ಎಮ್ ಸಿ ಅಂತೇಳಿ ಹೆಸರು ಬಂದಿದೆ, ಆ ಪಿ ಎಮ್ ಸಿ ಅಂದರೆ ಏನು, ಯಾವ ಥರ ಅವರು ಮಾಡ್ತಾ ಇದ್ದಾರೆ, ಆ ಚಾನಲ್ ಅಂದರೆ ಏನು ಅಂತೇಳಿ ತಿಳಿಸಿಕೊಡಕ್ಕೆ ಬಂದಿರುವಂತಹ ಪತ್ರಿ ಸರ್, ಯಾಕೆ ಆ ಪಿ ಎಮ್ ಸಿ ಕನ್ನಡ ಚಾನಲ್ ಅಂತ ಪಿ ಎಮ್ ಸಿ ಚಾನಲ್ ಯಾಕೆ ಇಟ್ಟಿದ್ದಾರೆ, ಇದೆಲ್ಲ ಮಾಹಿತಿ ಕೊಡೋಕ್ಕೆ ನಮಗೆ ಪ್ರೇಮನಾಥ್ ಸರ್ ಅವರು, ರಾಮು ಸರ್ ಅವರು ಅವರೆಲ್ಲ ಬಂದಿದ್ದಾರೆ. ಮತ್ತು ಆ ಪಿ ಎಮ್ ಸಿ ಕನ್ನಡಕ್ಕೆ ನಾವೆಷ್ಟು ಕೃತಜ್ಞತೆ ಹೇಳಬೇಕು. ಸೊ ನಾನು ಹೋಗಿ ಇಲ್ಲಿ ವಾಚ್ಮನ್ ಆಗಿ ಜಾಯ್ನ್ ಆದೆ. ಇನ್ನು ಓದಲೇಬಾರ್ದು ಅಂದ್ಕೊಂಡಿದ್ದು ನಾನು, ಮತ್ತೆ ಸ್ಪಂದಿಸಲೇಬೇಕು ಅಂತ ನಾನು ರಿಕ್ವೆಸ್ಟು ಮಾಡ್ತಾ. ಗೊತ್ತಾ, ತ್ರಿಮೂರ್ತಿಗಳಂದರೆ ಬಿ ಪಿ, ಶುಗರು, ಗ್ಯಾಸ್. ಯಾರು ಪಿರಮಿಡ್ ನಿರ್ಮಾಣ ಮಾಡ್ತಾರೋ ಅವರು ಸತ್ಯ ಲೋಕೋಗ್ತಾರ ಅಂತ. ನಾವೆಲ್ಲರೂ ಜನ್ಮ ತಗೊಂಡಿದ್ದೀವಿ ಭೂಮಿಯಲ್ಲಿ, ಮಾನ ಮಧುರ ಅವಮಾನ ಮಧುರ, ಆತ್ಮದ ಉದ್ಧಾರಕ್ಕೆ ಭಿಕ್ಷ ಬೇಡಿಕೊಂಡಿದ್ದೀವಿ. ಪ್ರತಿಯೊಬ್ಬ ಆತ್ಮಕ್ಕೂ ಪ್ರತಿಯೊಬ್ಬ ಮನುಷ್ಯರಿಗೂ ತಮ್ಮದೇ ಆದ ಒಂದು ಶಕ್ತಿ ಕೊಟ್ಟಿದ್ದಾರೆ. ಆರೋಗ್ಯವಾಗಿದೆ ಸರ್, ನಮಗೆ ಸಂಜೀವಿನಿ ಪರ್ವದ ತಾಮಸ ಕೊಡ ಸರ್, ನಮ್ಗೆ ಎಷ್ಟು ಬೇಕಷ್ಟು. ಮತ್ತೆ 365ನೇ ದಿನಕ್ಕೆ ಪಿರಮಿಡ್ಗೆ ಅವತ್ತು ಭೂಮಿ ಪೂಜೆ ಮಾಡಕ್ಕೆ ಒಂದು ಅವಕಾಶ ಆಯ್ತು. ಈಗ ವಿತೌಟ್ ಟ್ಯಾಬ್ಲೆಟ್ ಇಂದ ಆರಾಮಾಗಿದ್ದಾರೆ. ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.